हाय स्टूडेंट्स एल्लरिगू नम्म यूट्यूब चैनल के स्वागत इंदिन ई वीडियोदल्ली नावु गणित 8ने तरगतियदु भाग 1रल्ली इरुवंत प्रायोगिक रेखागणितद अभ्यास 7.3 अन्नु नोडुत्तिद्देवे 7.1 मत्तु 7.2 अदरल्ली इरुव लेक्कगळन्नु ईगागले वीडियो माडिद्देवे आ वीडियो यारु नोडिल्ल ई वीडियोद एंड स्क्रीन अदन्न अटैच माड्तीनि आ वीडियोगळन्नु नोडबहुदु अथवा प्लेलिस्ट होगी नम चानल प्लेलिस्ट नली 8ने तरगति प्रायोगिक रेखागणित प्लेलिस्ट इदे आ प्लेलिस्ट नली आ एल्ला लेक्कगळन्नु एल्ला अभ्यास लेक्कगळन्नु नोडबहुदु इवाग 7.3 अभ्यासदल्ली एनिदे प्रश्ने केळगिन चतुर्भुजगळन्नु रचिसि अंत प्रश्ने कोट्टिद्दारे चतुर्भुज 3 अंत इदे इवाग MO एष्टु कोट्टिद्दारे 6 सेंटीमीटर OR 4.5 सेंटीमीटर M कोन 60 डिग्री O कोन 105 डिग्री R कोन कूड़ा 105 डिग्री कोट्टिद्दारे फस्ट ना ऐन रफ् डायग्राम बरको रफ् डायग्राम अंत इडिसोण इवाग इदु M O R अंत इडिसिद्दीवि इवाग M O R अल्लि M O एष्टु इदे 6 सेंटीमीटर इदे M O 6 सेंटीमीटर O R एष्टु इदे 4.5 सेंटीमीटर इदे इवाग नेक्स्ट एम कोन एष्टु इदे 60 डिग्री इल्लि नानु लंब कोन इडिसिदीनि अंदाज इडिसिदीनि 60 डिग्री इदे एम कोन नेक्स्ट ओ कोन 105 डिग्री नेक्स्ट आर कोन 105 डिग्री इवाग इदे रीति बरबेकंत एनु चित्र इल्ल नन्न अंदाजु ओंदु चतुर्भुज अंद्रे ओंदु आयताकार कूड आयत कूड ओंदु चतुर्भुज आगिदे अदरिंद ಒಂದು ಆಯತಾಕಾರ ಚಿತ್ರ ಅಂದ ಕಚ್ಚಾ ಚಿತ್ರವನ್ನು ರಚಿಸಿ ಈ ರೀತಿಯಾಗಿ ಬರೆದುಕೊಂಡಿದ್ದೇನೆ ಇವಾಗ ಇದರ ಕರೆಕ್ಟ್ ರಚನೆ ಯಾವ ರೀತಿ ಇದೆ ಅಂತ ನೋಡೋಣ ಇವಾಗ ಅಂದಾಜು ಫಸ್ಟ್ MO ಎಷ್ಟು ಇದೆ 6 ಸೆಂಟಿಮೀಟರ್ ಇದೆ ಇವಾಗ ನಾವು 6 ಸೆಂಟಿಮೀಟರ್ ರಚನೆ ಮಾಡ್ಕೋಬೇಕು M ಇಂದ O ಗೆ 6 ಸೆಂಟಿಮೀಟರ್ ರಚನೆ ಮಾಡ್ಕೋಬೇಕು M O ಎಷ್ಟು 6 ಸೆಂಟಿಮೀಟರ್ ರಚನೆ ಮಾಡ್ಕೊಂಡಿದೆ ಈಗ M ಕೋನ ಎಷ್ಟು ಇದೆ 60 ಡಿಗ್ರಿ ಈಗ ಕೋನ ಮಾಪಕ ತೆಗೆದುಕೊಳ್ಳಿ ಸೋ ಕರೆಕ್ಟ್ ಆಗಿ ಕೋನ ಮಾಪಕ M ಬಿಂದುವಿನ ಮೇಲೆ ಇಟ್ಟು ಈಗ 60 ಡಿಗ್ರಿ ಅಂದ್ರೆ ಇಲ್ಲಿ 0 ಇದೆ 0 10 20 30 40 50 60 60 ಅಂದ್ರೆ ಇಲ್ಲಿ ಬರುತ್ತೆ ಈಗ ಇಲ್ಲಿ 60 ಡಿಗ್ರಿ ಮೇಲೆ ಬಿಂದು ಕೊಟ್ಟು ಈ M ಇಂದ ಈ ಬಿಂದು ಬಂದಿದೆಲ್ಲ ಈಗ ಈ ರೀತಿಯಾಗಿ ಒಂದು ಸರಳ ರೇಖೆ ಎಳೆಯಿರಿ ಒಂದು ಸರಳ ರೇಖೆ ಎಳೆದೇವೆ ಇವಾಗ ನೆಕ್ಸ್ಟ್ ಇಲ್ಲಿ O ಕೋನ ಎಷ್ಟು ಇದೆ 105 ಡಿಗ್ರಿ ಅದರಿಂದ ಇಲ್ಲಿ O ಕೋನದ ಮೇಲೆ ಇಲ್ಲಿ ಈ O ಬಿಂದುವಿನ ಮೇಲೆ ಕೈ ಕೋನವಾಪಕಟ್ಟು ಎಷ್ಟು ಇದೆ 105 ಡಿಗ್ರಿ ಅಂದ್ರೆ ಈ ಕಡೆಯಿಂದ ಎಣಿಸಬೇಕು ಇವಾಗ 0 10 20 30 40 50 60 70 80 ಇಲ್ಲಿ 90 ಇದು 100 105 ಅಂದ್ರೆ ಇಲ್ಲಿ ಬರುತ್ತೆ ಇವಾಗ 105 ಇಲ್ಲಿ ಬಂದಾಗ ಈ ಓ ಇಂದ ಈ ಬಿಂದುವಿಗೆ ಒಂದು ಸರಳ ರೇಖೆ ಎಳೆಯಬೇಕು ಇವಾಗ ಎಳೆದೇವೆ ಇವಾಗ ಮತ್ತೆ ಏನು ಕೊಟ್ಟಿದ್ದಾರೆ ನೋಡಿ ಓ ಆರ್ ಎಷ್ಟು ಕೊಟ್ಟಿದ್ದಾರೆ 4.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇವಾಗ ನಮಗೆ ಆರ್ ಬಿಂದು ಈ ರೇಖೆಯಲ್ಲಿ ಎಲ್ಲಿ ಗುರುತಿಸಬೇಕು ಅಂದ್ರೆ ಓ ಆರ್ 4.5 ಸೆಂಟಿಮೀಟರ್ ಎಲ್ಲಿ ಬರುತ್ತೆ ಅಂತ ನೋಡಬೇಕು 4.5 ಸೆಂಟಿಮೀಟರ್ ಕೈವಾರದಲ್ಲಿ ತೆಗೆದುಕೊಳ್ಳಿ ತೆಗೆದುಕೊಂಡು ಓ ಬಿಂದುವಿನ ಮೇಲೆ ಇಟ್ಟು ಕೈವಾರ ಈ ರೀತಿಯಾಗಿ ಇಲ್ಲಿ ಬಂತಲ್ವಾ ಇದೇನು ಆರ್ ಬಿಂದು ಬಂತು ಇಲ್ಲಿ ನೆಕ್ಸ್ಟ್ ಇದು ಆರ್ ಬಿಂದು ಬಂತು ಇವಾಗ ನಮಗೆ ಗೊತ್ತಾಗಬೇಕಿತ್ತಲ್ವಾ ಇದು ಎಲ್ಲಿ ಬರುತ್ತೆ ಅಂತ ಅದರಿಂದ ಇದು 4.5 ಸೆಂಟಿಮೀಟರ್ ಕುಡದೇ ಇದ್ದಾಗ ಇದು ಆರ್ ಬಿಂದು ಈ ರೇಖೆಯ ಮೇಲೆ ಎಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಿದಿಲ್ಲ ಅದರಿಂದ ಇದು ಬಂತು ಇವಾಗ ನೆಕ್ಸ್ಟ್ ಈ ಬಿಂದು ಬರಬೇಕು ಈ ಬಿಂದು ಈ ರೇಖೆಯ ಮೇಲೆ ಎಲ್ಲಿ ಬರುತ್ತೆ ಅಂತ ನೋಡೋಣ ಫಸ್ಟ್ ಇಲ್ಲಿ ಆರ್ ಕೋನ ಎಷ್ಟಿದೆ 105 ಕೂಡ ಇದೆ ಇವಾಗ ಮತ್ತೆ ಕೋನ ಮಾಪಕ ತೆಗೆದುಕೊಳ್ಳಿ ಇವಾಗ ಇಲ್ಲಿ ಈ ರೀತಿಯಾಗಿ ಕರೆಕ್ಟ್ ಆಗಿ ಇಡೋಣ ಈ ಆರ್ ಬಿಂದುವ ಮೇಲೆ ಇಟ್ಟಾಗ 105 ಡಿಗ್ರಿ ಯಾವ ರೀತಿ ಬರುತ್ತೆ 0 10 20 30 40 50 60 70 80 90 ಇಲ್ಲಿ 100 105 ಅಂದ್ರೆ ಇಲ್ಲಿ ಬರುತ್ತೆ ಸಾರಿ ಇಲ್ಲಿ ಬರುತ್ತಲ್ಲ ಇವಾಗ 105 ಇಲ್ಲಿ ಬಂದಾಗ ಈ ಆರ್ ಬಿಂದುವಿನಿಂದ ಎಲ್ಲಿದೆ ಬಿಂದು
इवागिल्ली बंतु आ आदरे इदु रेखेयल्ली इन्नु हेच्चु माडिकोळ्ळोण याकंद्रे इवेरडू रेखेगळु एल्ली छेदिसुत्तवे इल्ली ಒಂದು ಬಿಂದು ಉಂಟಾಗುತ್ತೆ ಇದೇ ಬಿಂದು ಯಾವುದು ಈ ಬಿಂದು ಆಗಿದೆ ಇದು ಯಾವುದು ಈ ಬಿಂದು ಇಲ್ಲಿ 105 ಬರ್ಕೊಳ್ಳೋಣ ಇಲ್ಲಿ ಕೂಡ 105 ನೆಕ್ಸ್ಟ್ ಇದೆ ಎಷ್ಟು ಇತ್ತು 60 ಡಿಗ್ರಿ 105 ಡಿಗ್ರಿ 105 ಡಿಗ್ರಿ ಈ ರೀತಿಯಾಗಿ ನಾವು ರಚನೆ ಮಾಡಿಕೊಳ್ಳಬೇಕು ಅರ್ಥವಾಗಿದೆನಾ ಹಾಗಾದ್ರೆ ಲೈಕ್ ಮಾಡಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬೇಗ ಲೈಕ್ ಮಾಡಿ ನೆಕ್ಸ್ಟ್ ಚತುರ್ಭುಜ ಪ್ಲಾನ್ ಅಂದ್ರೆ ಚತುರ್ಭುಜ ಪ್ಲಾನ್ ಅಂತ ಇದೆ ಇವಾಗ ಈ ಚತುರ್ಭುಜ ಪ್ಲಾನ್ ಅಲ್ಲಿ PL ನ 4 ಸೆಂಟಿಮೀಟರ್ LA 6.5 ಸೆಂಟಿಮೀಟರ್ P ಕೋನ 90 ಡಿಗ್ರಿ ಇದೆ A ಕೋನ 110 ಡಿಗ್ರಿ ಇದೆ N ಕೋನ 85 ಡಿಗ್ರಿ ಇದೆ ಇವಾಗ ನಾವು ಈ ರೀತಿಯಾಗಿ ಒಂದು ರಫ್ ಡಯಾಗ್ರಾಮ್ ಎಳೆಸಿದ್ದೇವೆ PL AN ಅಂತ ಎಳೆಸಿದ್ದೇವೆ PL ಎಷ್ಟು ಇದೆ 4 ಸೆಂಟಿಮೀಟರ್ ಅಂತ 4 ಬರ್ದೆ ನೆಕ್ಸ್ಟ್ एलिए ए 6.5 सेंटीमीटर इवग पी कोन इत 90 डिग्री अद्वर यह रीति बरदे नेक्स्ट ए डिग्री इतने 110 डिग्री इवग एन कोन 85 डिग्री इवग ना यी रचने फस्ट पी एल 4 सेंटीमीटर तेज पी एल 4 ಸೆಂಟಿಮೀಟರ್ ತೆಗೆದುಕೊಂಡಿದೆ ಪಿ ಎಲ್ ಎಷ್ಟು 4 ಸೆಂಟಿಮೀಟರ್ ಇವಾಗ ಪಿ ಕೋನ ಎಷ್ಟಿದೆ 90 ಡಿಗ್ರಿ ಕೋನಮಾಪಕ ತೆಗೆದುಕೊಳ್ಳಿ 90 ಡಿಗ್ರಿ ಎಕ್ಸಾಕ್ಟ್ ಆಗಿ ತೆಗೆದುಕೊಂಡು ಇವಾಗ ಪಿ ಇಂದ ಈ ರೀತಿಗೆ 90 ಡಿಗ್ರಿ ಉಂಟಾಯ್ತು ಇದು 90 ಡಿಗ್ರಿ ಇವಾಗ ನೆಕ್ಸ್ಟ್ ಎಲ್ ಕೋನ ಕೊಟ್ಟಿಲ್ಲ ಇವಾಗ ಮತ್ತೆ ಏನು ಮಾಡಬೇಕಂದ್ರೆ ನಾವು ಆದರೆ ಎಲ್ ಇಂದ ಎ ಗೆ ಎಷ್ಟು ಕೊಟ್ಟಿದ್ದಾರೆ 6.5 ಡಿಗ್ರಿ ಕೊಟ್ಟಿದ್ದಾರೆ ಇವಾಗ 6.5 ಡಿಗ್ರಿ ತೆಗೆದುಕೊಳ್ಳ ಫಸ್ಟ್ ನಮಗೆ ಕೋನ ಕಂಡುಹಿಡಿಯಬೇಕು ಕೋನ ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ಒಟ್ಟು ಚತುರ್ಭುಜದ ಒಟ್ಟು ಎಷ್ಟು ಇದೆ 360 ಡಿಗ್ರಿ ಇದೆ ಇದು 90 ಇಲ್ಲಿ ನೋಡಿ ಇದು 90 ಇದು 30 ಸಾರಿ 85 ಇದು 110 ಇಷ್ಟು ಕೂಡಿಸಿ ಇಲ್ಲಿ 5 9 1 10 18 ಕ್ಕೆ 8 ಕೈಲ ಒಂದನ 285 ಬಂತು ಈಗ 360 ರಲ್ಲಿ 285 ಕಳೆಯಿರಿ ಈ ಕೋನ ಬರುತ್ತೆ 10 ರಲ್ಲಿ 5 ಕಳೆದ್ರೆ 5 ನೆಕ್ಸ್ಟ್ ಇಲ್ಲಿ 7 ಉಳಿತು 7 ಅಂದ್ರೆ ಈ ಕಡೆಯಿಂದ ಈ ಕಡೆ 17 17 ರಲ್ಲಿ 8 ಹೋದ್ರೆ 7 9 ಇಲ್ಲ ಅಂದ್ರೆ 95 ಡಿಗ್ರಿ ಬರಬೇಕು 95 ಅಥವಾ 75 ಸರಿ ಇಲ್ಲಿ ಇಲ್ಲಿ ಎಷ್ಟು ಉಳಿತೆ 15 ಅಲ್ಲ 15 ರಲ್ಲಿ 8 ಕಳೆದ್ರೆ 7 15 ರಲ್ಲಿ 8 ಕಳೆದ್ರೆ 7 75 ಡಿಗ್ರಿ ಬಂತು ಇವಾಗ ನಾವು ಎಲ್ ಕೋನ ಎಷ್ಟು 75 ಡಿಗ್ರಿ ಬರುತ್ತೆ ಎಲ್ ಕೋನ 75 ಡಿಗ್ರಿ ಅಂದ್ರೆ ಇಲ್ಲಿ ಎಲ್ ಕೋನ 75 ಆದರೆ ನಮಗೆ ಇಲ್ಲಿ ಎನ್ ಇಲ್ಲಿ ಎಲ್ ಬರುತ್ತೆ ಅಂತ ಗೊತ್ತಿಲ್ಲ ಆದರೆ ಎನ್ ಕೋನ 85 ಅಂತ ಕೊಟ್ಟಿದ್ದಾರೆ ಎ ಕೋನ ಕೂಡ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆದರೆ ಈ ರೇಖೆ ಮೇಲೆ ಈ ಎನ್ ಮತ್ತು ಎ ಎಲ್ ಬರುತ್ತೆ ಅಂತ ಗೊತ್ತಿಲ್ಲ ಅದರಿಂದ ಇವಾಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಇಲ್ಲಿ ಎಲ್ ಗೆ ಎಷ್ಟು ಕೊಟ್ಟಿದ್ದಾರೆ 6.5 ಕೊಟ್ಟಿದ್ದಾರೆ ಎಲ್ ಇಂದ ಎಲ್ಲಿಂದ ಇಲ್ಲಿ ಎ ಇಲ್ಲಿ ಎಲ್ಲೋ ಬರುತ್ತೆ ಎಲ್ ಬರುತ್ತೆ 6.5 ಅಳತೆ ಆದ ತಕ್ಷಣ ಅಲ್ಲಿ ಬರುತ್ತೆ 6.5 ಎಲ್ಲ ಬರುತ್ತೆ ನೋಡೋಣ ಇಲ್ಲಿ ಆ ಇಲ್ಲಿ ಬಂತು ಇಲ್ಲಿ ಒಂದು ಬಿಂದು ಕೊಡಿ ಇವಾಗ ಇದೊಂದು ಬಿಂದು ಕೊಡ್ತರೆ ಇಲ್ಲಿ ಯಾವುದು ಎ ಬಿಂದು ಇಲ್ಲಿ ಬರುತ್ತೆ ಅಂತ ಗೊತ್ತಾಯ್ತು ಇದು ಎಷ್ಟಿತ್ತು 75 ಡಿಗ್ರಿ ಇವಾಗ ನಮಗೆ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಎ ಕೋನ 110 ಡಿಗ್ರಿ ಇವಾಗ ನಾವು ಏನು ಮಾಡಬೇಕಂದ್ರೆ ಮತ್ತೆ 110 ಡಿಗ್ರಿ ತೆಗೆದುಕೊಳ್ಳಬೇಕು ಇಲ್ಲಿ 0 10 20 30 ಇದೆ ರೀತಿ 90 ನೆಕ್ಸ್ಟ್ 90 100 110 ಅಂದ್ರೆ ಇಲ್ಲಿ ಬಿಂದು ಕೊಡಿ ಬಿಂದು ಕೊಟ್ಟಾಗ
ಇಲ್ಲಿ ಸರಳ ರೇಖೆ ಎಳೆಯಿರಿ ಬಂತಲ್ವಾ. ಇವಾಗ ಇದು ಕೂಡ ಇದೊಂದು ರೇಖೆ ಇದೆ. ಇವಾಗ ಇಲ್ಲೊಂದು ಬಿಂದು ಉಂಟೈತೆ, ಈ ಬಿಂದು ಎನ್ ಅಂತ ಹೆಸರಿಸ್ತೀನಿ. ಇವಾಗ ಎನ್ ಕೋನ ಎಷ್ಟಿದೆ ಇಲ್ಲಿ, 85 ಇದೆ ಆಲ್ರೆಡಿ. ಆದರೆ ಇಲ್ಲಿ ಒಂದು ಕೋನ ಉಂಟಾಗಿದೆ, ಇಲ್ಲೊಂದು ಕೋನ ಉಂಟಾಗಿದೆ, ಇದು 85 ಇರಬೇಕು. ಹಾಗಾದರೆ ಮಾತ್ರ ನಮ್ಮ ಲೆಕ್ಕ ಸರಿಯಾಗಿದೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು 90, ಇದು 90 ಇದ್ರ ಒಳಗಡೆ. ಅಥವಾ ಇಲ್ಲಿ ನೋಡೋಣ, ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಎಕ್ಸಾಕ್ಟ್, ಇಲ್ಲಿ ನೋಡಿ ಇದು 80, 80 ತಕ್ಷಣ ಇಲ್ಲಿ 85 ಬಂತಲ್ವ, ಇದು ಕೋನ 85 ಬಂತು. ಇದು 85, ನೆಕ್ಸ್ಟ್ ಇದು 110 ಡಿಗ್ರಿ. ಈ ರೀತಿಗೆ ನಾವು ಮಾಡಬೇಕು. ಈಗ ನೆಕ್ಸ್ಟ್ ಮೂರನೇ ಕ್ವಶನ್ಗೆ ಹೋಗೋಣ. ಸಮಾಂತರ ಚತುರ್ಭುಜ ಹಿಯರ್ ಅಂತ ಇದೆ. ಎಚ್ ಎ 5 ಸೆಂಟಿಮೀಟ್ರ್, ಇ ಎ 6 ಸೆಂಟಿಮೀಟ್ರ್, ನೆಕ್ಸ್ಟ್ ಆರ್ ಕೋನ 85 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇವಾಗ ಫಸ್ಟು ರಫ್ ಡಯಾಗ್ರಾಮ್ ಬರೆದುಕೊಳ್ಳೋಣ ನಾವು. ರಫ್ ಯಾವ ರೀತಿ ಅಂದರೆ ಈ ರೀತಿ ಒಂದು ರಫ್ ಡಯಾಗ್ರಾಮ್ ಮಾಡಿಕೊಳ್ಳೋಣ. ಎಚ್ ಇ ಎ ಆರ್ ಅಂತ ಬರೆದುಕೊಂಡಿವಿ. ಎಚ್ ಇಂದ ಈಗೆ ಎಷ್ಟಿದೆ, 5 ಸೆಂಟಿಮೀಟ್ರ್ ಇದೆ. ಇವಾಗ ನೆಕ್ಸ್ಟ್ ಇಂದ ಈಗೆ 6 ಸೆಂಟಿಮೀಟ್ರ್ ಇದೆ. ಇವಾಗ ಆರ್ ಕೋನ ಎಷ್ಟಿದೆ ಇಲ್ಲಿ, 85 ಡಿಗ್ರಿ ಕೊಟ್ಟಿದ್ದಾರೆ. ಇವಾಗ ಸಮಾಂತರ ಚತುರ್ಭುಜ ಯಾವ ರೀತಿ ರಚಿಸಬೇಕಂತ ನೋಡೋಣ. ಫಸ್ಟು ಎಚ್ಚಿಂದ ಈಗೆ ಎಷ್ಟಿದೆ, 4 ಸೆಂಟಿಮೀಟ್ರ್. ಎಚ್ಚಿಂದ ಹೀಗೆ 4 ಸೆಂಟಿಮೀಟ್ರ್ ತೆಗೆದುಕೊಂಡಿದ್ದೀವಿ. ಇವಾಗ ನಮಗೆ ಈ ಕೋನ ಕೊಟ್ಟಿಲ್ಲ. ಈ ಕೋನ ಕೊಟ್ಟಿದ್ದಾರ, ಕೊಟ್ಟಿಲ್ಲಲ್ವ. ಈ ನೆಕ್ಸ್ಟ್ ಎಚ್ ಕೋನ ಕೊಟ್ಟಿ, ಎಚ್ ಕೋನ ಕೂಡ ಕೊಟ್ಟಿರಲಿಲ್ಲ. ಇವಾಗ ನಾವು ಯಾವ ರೀತಿ ಎಚ್ ಕೋನ ಕಂಡುಹಿಡಿಬೇಕಂದ್ರೆ, ಇದು 85 ಇದ್ದರೆ ಇದು 95 ಇರುತ್ತೆ. ಯಾವ ರೀತಿ ಅಂದರೆ, ಇವೆರಡೂ ಕೋನಗಳ ಮೊತ್ತ ಎಷ್ಟಾಗಬೇಕು, 180 ಆಗಬೇಕು. ಅಂದರೆ ಇದು 85, ಇದು ಪ್ಲಸ್ 95, ಎರಡು ಕೂಡಿಸ್ರಿ 5 5 10 ಕೈಲ 1 9 1 10 18, ಅಂದರೆ 180 ಡಿಗ್ರಿ. ಯಾಕಂದರೆ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿ, ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿ. 180 180 360, ಸಮಾಂತರ ಚತುರ್ಭುಜದ ಒಳ ಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. ಆದ್ದರಿಂದ ಮತ್ತು ಇನ್ನೊಂದು, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು, ಅಭಿಮುಖ ಭಾವಗಳು ಸಮವಾಗಿ ಇರುತ್ತವೆ. ಇವಾಗ ನಾವು ಏನು ಮಾಡಬೇಕಂದ್ರೆ, ಫಸ್ಟ್ ಎಚ್ ಕೋನ ಎಷ್ಟು, 95 ರಚಿಸ್ಕೋಬೇಕು. 95 ಕೋನ ಮಾಪಕ ತೆಗೆದುಕೊಳ್ಳಿ. ಎಷ್ಟು, 95, ಅಂದರೆ ಇಲ್ಲಿ 10 20 50 70 80 90 95 ಎಲ್ಲಿ ಬರ್ತಿ, ಇಲ್ಲಿ ಬರ್ತಿ 95 ಇಲ್ಲಿ ಬಂದಾಗ. ಇವಾಗ ಏನು ಮಾಡಬೇಕಂದ್ರೆ, ಹೆಚ್ಚಿಂದ ಹೀಗೆ ಸೇರಿಸಬೇಕು. ಇದು ಎಷ್ಟು ಬಂತು, 95 ಬಂತು. ಇವಾಗ ನಮಗೆ ಆರ್ ಕೋನ ಈ ರೇಖೆ ಮೇಲೆ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಆರ್ ಕೋನ ಎಷ್ಟಿದೆ, 85 ಡಿಗ್ರಿ ಇದೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ, ಮತ್ತೆ ನಾವು ಇಲ್ಲಿ ಇ ಎ ಕೊಟ್ಟಿದ್ದಾರೆ. ಇ ಎಷ್ಟು ಕೊಟ್ಟಿದ್ದಾರೆ, 6 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಇವಾಗ 6 ಸೆಂಟಿಮೀಟ್ರ್ ಯಾವ ರೀತಿ ರಚಿಸ್ಕೋಬೇಕಂದ್ರೆ, ಕೈವಾರದಲ್ಲಿ 6 ಸೆಂಟಿಮೀಟ್ರ್ ತೆಗೆದುಕೊಳ್ಳಿ. ಈ ರೀತಿಯಾಗಿ ರಚಿಸ್ಕೊಳ್ಬೇಕು. ಇಲ್ಲಿ 6 ಇದ್ದರೆ ಇಲ್ಲಿ ಕೂಡ 6 ಸೆಂಟಿಮೀಟ್ರ್ ಇರುತ್ತೆ. ನೆಕ್ಸ್ಟ್ ಇದು ರೇಖೆ ಇಲ್ಲಿವರೆಗೆ ವೃದ್ಧಿಸಿದಾಗ ಇಲ್ಲೊಂದು ಬಿಂದು ಉಂಟಾಯಿತು. ಈ ಬಿಂದು ಏನಂತೀವಿ ನಾವು, ಆರ್ ಬಿಂದು ಅಂತ ಕರಿತೀವಿ. ಯಾಕಂದರೆ ಇದು 6 ಇದ್ದರೆ ಇದು ಕೂಡ 6 ಇರುತ್ತೆ, ಇದು 5 ಇದ್ದರೆ ಇದು 5 ಬರುತ್ತೆ. ಇವಾಗ ಇದು 85 ಇದ್ದರೆ ಇದು ಕೂಡ 85 ಇರುತ್ತೆ. ನೆಕ್ಸ್ಟ್ ಇದು 95 ಇದ್ದರೆ ಇದು ಕೂಡ 95 ಇರುತ್ತೆ. ಇವಾಗ ನಾವು ಇದು 6 ಸೆಂಟಿಮೀಟ್ರ್ ತೆಗೆದುಕೊಂಡಿದ್ದೇವೆ, ಇಲ್ಲಿ ಕೂಡ 6 ಸೆಂಟಿಮೀಟ್ರ್ ತೆಗೆದುಕೊಂಡಿದ್ದೇವೆ. ಆದರೆ ಇಲ್ಲಿ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಬರುತ್ತೆ ನೋಡಿ, ಇಲ್ಲಿ 85 ಡಿಗ್ರಿ ಇದೆ ನೋಡಿ. ಇವಾಗ 85 ಡಿಗ್ರಿಯನ್ನು ಇವಾಗ ಏನು ಮಾಡಬೇಕು, ಕೋನ್ಮಾಪಕ ಇಲ್ಲಿ ಇಟ್ಕೊಳ್ಳಿ. ಕರೆಕ್ಟಾಗಿ 6 ಬಿಂದುವಿನ ಮೇಲೆ ಕೋನ್ಮಾಪಕ ಇಟ್ಟು ಎಷ್ಟಿದೆ, 6 ಕೋನ 85 ಡಿಗ್ರಿ ಇದೆ ಅಲ್ವಾ. ಇವಾಗ ಇಲ್ಲಿ 0 10 20 30 40 50 60 70 85 ಇಲ್ಲಿ ಬರುತ್ತೆ. ಇಲ್ಲಿ
ಇಲ್ಲಿ ಬಿಂದು ಈ ರೀತಿಯಾಗಿ ಒಂದು ಬಿಂದುವನ್ನು ಕೊಡಿ ಇವಾಗ ಇಲ್ಲಿ ಆರ್ ಬಿಂದುವಿನಿಂದ ಇಲ್ಲಿ ರೇಖೆಯನ್ನು ಎಳೆಯಿರಿ ಅಂದರೆ ಇಲ್ಲಿ ಆರ್ ಬಿಂದುವಿನ ರೇಖೆ ಎಳೆದು ಇಲ್ಲೊಂದು ಇದು ಉಂಟಾಯಿತು ಇವಾಗ ನೆಕ್ಸ್ಟ್ ಇದು ಎಷ್ಟು ಬರುತ್ತೆ ಇಲ್ಲಿ ಕೂಡ 85 ಬರುತ್ತೆ ಯಾಕಂದರೆ ಇದು 85 ಇದ್ದರೆ ಇದು ಕೂಡ 85 ಇರುತ್ತೆ 0 10 20 30 40 50 70 80 ಇಲ್ಲಿ 85 ಇಲ್ಲಿ ಬರುತ್ತೆ ಅಂದರೆ ಇಲ್ಲಿ ಈ ಬಿಂದುವಿನಲ್ಲಿ ಉಂಟಾಯಿತು ಯಾವುದು ಯಾವುದು ಎ ಬಿಂದು ಇವಾಗ ಇದು ಎ ಬಿಂದು 95 ಇದೆಯೋ ಇಲ್ಲವೋ ಇಲ್ಲ ಅಂತ ನೋಡೋಣ ಇವಾಗ ಕೋನಮಾಪಕದಲ್ಲಿ ನೋಡೋಣ ಇಲ್ಲಿ ನೋಡಿ ಎಷ್ಟಿದೆ 20 ಹಾಂ 90 93 ಇದೆ ಅಂದರೆ ಸ್ವಲ್ಪ ಎಲ್ಲ ವ್ಯತ್ಯಾಸವಾಗಿದೆ ಇಲ್ಲಿ ನೋಡೋಣ ಈ ರೀತಿಯಾಗಿ ಇಟ್ಟು ನೋಡೋಣ ಕೋನಮಾಪಕವನ್ನು ಈ ರೀತಿಯಾಗಿ ಇಟ್ಟು ನೋಡೋಣ ಎಷ್ಟು ಬರ್ತಿದೆ 93 ಅಂತ ಬರ್ತಾ ಇದೆ ಎಲ್ಲೋ ಸ್ವಲ್ಪ ವ್ಯತ್ಯಾಸವಾಗಿದೆ 1 ಡಿಗ್ರಿ 2 ಡಿಗ್ರಿ ವ್ಯತ್ಯಾಸವಾದರೆ ನಡುತ್ತೆ 95 ಡಿಗ್ರಿ ಇದೆಷ್ಟು 85 ಡಿಗ್ರಿ ಇವಾಗ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಆಯತ ಓಕೆ ಎಷ್ಟಿದೆ 7 ಸೆಂಟಿಮೀಟ್ರ್ ಕೆ ಎ 5 ಸೆಂಟಿಮೀಟ್ರ್ ಇವಾಗ ಒಂದು ಆಯತ ಇದೆ ಈ ಆಯತದಲ್ಲಿ ಓಕೆ ಅಂತ ಈ ರೀತಿಯಾಗಿ ಬರ್ಕೊಂಡಿದ್ದೀನಿ ಓ ಇಂದ ಕೆಗೆ ಎಷ್ಟಿದೆ 7 ಸೆಂಟಿಮೀಟ್ರ್ ನೆಕ್ಸ್ಟ್ ಕೆ ಇಂದ ಎಗೆ 5 ಸೆಂಟಿಮೀಟ್ರ್ ಇದೆ ಇವಾಗ ನಾವು ಯಾವ ರೀತಿ ಬಳಸಬೇಕಂದರೆ ಫಸ್ಟ್ ನಾವು ಓ ಇಂದ ಕೆಗೆ 7 ಸೆಂಟಿಮೀಟ್ರ್ ತೆಗೆದುಕೊಳ್ಳೋಣ ಓ ಕೆ 7 ಸೆಂಟಿಮೀಟ್ರ್ ಬಂತು ಇವಾಗ ನಮಗೆ ಆಯತದಲ್ಲಿ ಎಲ್ಲ ಕೋನಗಳು ಎಷ್ಟಿರುತ್ತೆ 90 90 ಡಿಗ್ರಿ ಇರುತ್ತವೆ ಆದ್ದರಿಂದ ಕೋನಮಾಪಕದಲ್ಲಿ 90 ಡಿಗ್ರಿ ತೆಗೆದುಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಕೂಡ 90 ಕರೆಕ್ಟ್ ತೆಗೆದುಕೊಳ್ಳೋಣ ಇವಾಗ ಇಲ್ಲೊಂದು ಬಿಂದು ಕೊಟ್ಟಿದ್ದೀನಿ ಇಲ್ಲೊಂದು ಕೊಟ್ಟಿದ್ದೀನಲ್ಲ ಇವಾಗ ಎರಡು ಸೇರಿಸೋಣ ಇವಾಗ ನಮಗೆ ಕೆ ಇಂದ ಎಗೆ ಎಷ್ಟಿದೆ ಕೆ ಇಂದ ಎಗೆ 5 ಸೆಂಟಿಮೀಟ್ರ್ ಇದೆ ಇವಾಗ ಕೈವಾರದಲ್ಲಿ 5 ಸೆಂಟಿಮೀಟ್ರ್ ತೆಗೆದುಕೊಳ್ಳಿ ಕೆ ಮೇಲೆ ಇಟ್ಟು ಈ ರೀತಿಯಾಗಿ ಇಳಿದಾಗ ಇಲ್ಲೇ ಬರ್ತಾ ಇದೆ ಇಲ್ಲಿ ಈ ಬಿಂದುವಿನ ಮೇಲೆ ಬರ್ತಾ ಇದೆ ಅಂದರೆ ಇದು ಎ ಎಷ್ಟು 5 ಸೆಂಟಿಮೀಟ್ರ್ ನೆಕ್ಸ್ಟ್ ಇಲ್ಲಿ ಕೂಡ ಅದೇ 5 ಸೆಂಟಿಮೀಟ್ರ್ ಯಾಕಂದರೆ ಆಯತದಲ್ಲಿ ಈ ಎರಡು ಅಭಿಮುಖ ಭಾವಗಳು ಸಮ ಇರುತ್ತವೆ ಇದು 7 ಇದ್ದರೆ ಇಲ್ಲಿ ಅಪೋಸಿಟ್ 5 ಇರುತ್ತೆ ಸಾರಿ 7 ಇರುತ್ತೆ ಇಲ್ಲಿ 5 ಇದ್ದರೆ ಇಲ್ಲಿ ಕೂಡ 5 ಇರುತ್ತೆ ಇವಾಗ ಇದು 5 ಸೆಂಟಿಮೀಟ್ರ್ ಅಲ್ಲಿ ಬರಿತೀನಿ ಇವಾಗ ಇಲ್ಲಿಂದ ಇಲ್ಲಿಗೆ ಸೇರಿಸ್ತೇನೆ ಇವಾಗ ನೋಡಿ ಎಷ್ಟಿದೆ ನೋಡೋಣ ಎಕ್ಸಾಕ್ಟಾಗಿ 7 ಇದೆ ನೋಡಿ ಎಕ್ಸಾಕ್ಟ್ ಇದು ಯಾವುದು ಓಕೆ ಎ ಇದು ವೈ ಈ ರೀತಿಯಾಗಿ ನಾವು ಆಯತ ಓಕೆ ಎ ವೈ ರಚಿಸಿದ್ದೇವೆ ಇಷ್ಟು ಈ ಅಭ್ಯಾಸದ ಲೆಕ್ಕಗಳಾಗಿವೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅವರಿಗೂ ಕೂಡ ಹೆಲ್ಪ್ ಆಗಲಿ ನೆಕ್ಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು